ನಮ್ಮ ಎಂ ಡಿ ಡೈರೆಕ್ಟರು ಯಾವ್ದು ಗಾಡಿ ಏ ಎಂ ಪಿ ಅವ್ರು ಬಂದ್ರೆ ನೋಡಪ್ಪ ಇಲ್ಲಿ ಚೆನ್ನಾಗಿ ಕಾಣತ್ತ ಎಷ್ಟು ಕೋರ್ ರಾಜು ಡೀಟೇಲ್ಸ್ ಹೇಳು ಗೌತಮ್ ಸ್ವಲ್ಪ ಹಿಂದೆ ಬಂದ್ಬಿಟ್ಟು ಸ್ವಲ್ಪ ಹಿಂದೆ ಬನ್ನಿ ಸರ್ ಸ್ವಲ್ಪ ಹಿಂದೆ ಬನ್ನಿ ಸ್ವಲ್ಪ ಹೈಟ್ ಮಾತಾಡಿ ಇವಾಗ ಎಕರೆನಲ್ಲಿ ಒಳ್ಳೆ ಜಾಗ ಇದು ಕೋಲಾರ ಚಿಕ್ಕಬಳ್ಳಾಪುರ ಕೂಡಿಕೆ ನಾವು 12 ಮೆಗಾವ್ಯಾಟ್ಸ್ ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ಸೋಲಾರ್ ಮಾಡ್ತಾ ಇದೀವಿ ಇಲ್ಲಿ ಮೂರು ಸ್ಟೇಜ್ ಅಲ್ಲಿ ಈಗ ಮೊದಲನೇ ಸ್ಟೇಜ್ ಮುಂದ್ಗಡೆ ಇರೋದು ಇದು ಎರಡನೇ ಸ್ಟೇಜ್ ಮುಂದ್ಗಡೆ ರೂಫ್ ಟಾಪ್ ಅದರಲ್ಲಿ ನಾವು ವಾಟರ್ ಕೂಡ ಬೆಳಿಬಹುದು ಮೇಲೆ ನಮ್ದು ಸೋಲಾರ್ ಎನರ್ಜಿ ಡೆವಲಪ್ಮೆಂಟ್ ಕೋಟಿ ವಿದ್ಯುತ್ ಬಿಲ್ ನಾವು ಕಟ್ತಾ ಇದೀವಿ ಸರ್ ಕೋಲಾರ ಚಿಕ್ಕಬಳ್ಳಾಪುರಿಗೆ ಪರ್ ಮಂತ್. ಸೊ ಇವಾಗ ನಾವು 12 ಮೆಗಾವ್ಯಾಟ್ಸ್ ಅಲ್ಲಿ ಕೂಡ ಅದನ್ನ ನಾವು ಉಳಿತಾಯ ಮಾಡಬಹುದು ಸರ್ ಪ್ರತಿ ತಿಂಗಳು ಕೂಡ. ಇವಾಗ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಅದು 2.5 ರಿಂದ 3 ವರ್ಷದಲ್ಲಿ ನಮ್ದು ಇನ್ವೆಸ್ಟ್ಮೆಂಟ್ ರಿಟರ್ನ್ ಬಂದ್ಬಿಡುತ್ತೆ ಸರ್ ಪೇ ಬ್ಯಾಕ್ ಇದ್ರದ್ದು. ಎಷ್ಟು ನೀವು 2 ಕೋರ್ಸ್ ಬಿಟ್ಟರೆ ಎಷ್ಟು ಎಷ್ಟು ಬರ್ತಾಯಿತ್ತು ಯೂನಿಟಿಗೆ ಪರ್ ಯೂನಿಟ್ ಚಾರ್ಜಸ್ ಸರ್ ವರ್ಷ ಆದ್ಮೇಲೆ ಸರ್ ಅದು ನಮಗೆ ಫ್ರೀ ಆಗಿ ಜೀರೋ ಆಗ್ಬಿಡುತ್ತೆ. ತದನಂತರ ನಾವು ರೈತರಿಗೆ ನೇರವಾಗಿ ಇನ್ವೆಸ್ಟ್ಮೆಂಟ್ ಇದು ರೈತರಿಗೆ ನೇರವಾಗಿ ಅದು ಕೊಡ್ಬೋದು ಸರ್. ಗಾಡಿ ಇಲ್ಲ ಸರ್ ಇವ್ರು ಜನರೇಟ್ ಮಾಡಿ ಕ್ರೆಡಿಟ್ ಕೊಡ್ತಾರೆ ಕ್ರೆಡಿಟ್ ಸರ್ ಇನ್ ಸ್ವಾಪಿ ಕಡೆ ಅಂದ್ರೆ ಮೇಲೆ ಟ್ರಾನ್ಸ್ಪರೆಂಟ್ ಪ್ಯಾನಲ್ ಸರ್ ಇದು ಕೆಳಗಡೆ ಕಂಪ್ಲೀಟ್ ಗ್ರೀನ್ ಹೌಸ್ ಮಾಡಿ ಅದ್ರ ಮೇಲೆ ಹಸುಗಳಿಗೆ ಬೆಳೆಯೋದು ಅಂತ ಗ್ರೀನ್ ಹೌಸ್ ಗ್ರೀನ್ ಹೌಸ್ ಮಾಡ್ಬಿಟ್ಟು 2 ಮೆಗಾವ್ಯಾಟ್ಸ್ ಇದೆ 2 ಮೆಗಾವ್ಯಾಟ್ಸ್ ಈ ತರ ಬರುತ್ತೆ ಸರ್ ಲೇಔಟ್ ಇಲ್ಲಿ ಮೇಲ್ಗಡೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಸರ್ ಯಾಕಂದ್ರೆ ಎಲಿವೇಟೆಡ್ ಸ್ಟ್ರಕ್ಚರ್ ಇರೋದ್ರಿಂದ ಅದಕ್ಕಿಂತ ಒಂದು 30-40%